ಇಂಡರ್ ಕಂಪನಿ ಯಾವುದು ಈ ಕಂಪನಿ ಯಾಕೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ನ ಪಬ್ಲಿಷ್ ಮಾಡ್ತು ವರದಿ ರಿಲೀಸ್ ಮಾಡಿದ ಒಂದೂವರೆ ತಿಂಗಳಿನಲ್ಲಿ ಇದೇ ಗೌತಮ್ ಅದಾನಿ ಆಸ್ತಿಯ ಮೌಲ್ಯ ಏನಿತ್ತು ಈ ಆಸ್ತಿಯ ಮೌಲ್ಯ ಐದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಕರಗಿ ಹೋಗಿದೆ ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿ ಅವತ್ತಿನ ದಿನ ಅಮೆರಿಕದ ಇಂಡನ್ಬರ್ಗ್ ಕಂಪನಿ ನಮ್ಮ ದೇಶದ ನಂಬರ್ ಒನ್ ಶ್ರೀಮಂತ ಆಗಿದ್ದ ಗೌತಮ್ ಅದಾನಿ ಗೌತಮ್ ಅದಾನಿಯ ಕಂಪನಿಗಳ ಮೇಲೆ ಒಂದು ವರದಿಯನ್ನು ರಿಲೀಸ್ ಮಾಡಿತು ಅವತ್ತಿಗೆ ಅದಾನಿ ಇಡೀ ಪ್ರಪಂಚದ ಮೂರನೇ ಅತಿ ದೊಡ್ಡ ಶ್ರೀಮಂತ ಆಗಿದ್ದ ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಕೇವಲ ಆರರಿಂದ ಎಂಟು ತಿಂಗಳ ಹಿಂದೆ ಅಮೆಝಾನ್ ಕಂಪನಿಯ ಓನರು ಜೆಫ್ ಬೆಜೋಸ್ನ ಹಿಂದಿಕ್ಕಿ ಅದಾನಿ ಪ್ರಪಂಚದ ಎರಡನೇ ಶ್ರೀಮಂತ ಸ್ಥಾನಕ್ಕೂ ಹೊರಟು ಹೊರಟೋಗಿದ್ದ ಇಂಥ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ಹಿಂಡನ್ಬರ್ಗ್ ಕಂಪನಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ವರದಿ ರಿಲೀಸ್ ಮಾಡಿತು ವರದಿ ರಿಲೀಸ್ ಮಾಡಿದ ಒಂದೂವರೆ ತಿಂಗಳಿನಲ್ಲಿ ಇದೇ ಗೌತಮ್ ಅದಾನಿ ಇವತ್ತು ಶ್ರೀಮಂತಿಕೆಯಲ್ಲಿ ಇಡೀ ಜಗತ್ತಿನಲ್ಲಿ ಇಪ್ಪತ್ತನೇ ಸ್ಥಾನಕ್ಕಿಂತಲೂ ಕೆಳಗಡೆ ಕುಸಿದು ಹೋಗಿದ್ದಾನೆ ಅಷ್ಟೇ ಅಲ್ಲದೆ ಅವನ ಒಟ್ಟಾರೆ ಆಸ್ತಿಯ ಮೌಲ್ಯ ಏನಿತ್ತು ಈ ಆಸ್ತಿಯ ಮೌಲ್ಯ ಐದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಕರಗಿ ಹೋಗಿದೆ ಇದು ಯಾಕಾಯಿತು ಈ ವರದಿನಲ್ಲಿ ಅಂಥದ್ದೇನಿತ್ತು ಇಂಥ ವರದಿ ಕೊಟ್ಟಂಥ ಇಂಡನ್ಬರ್ಗ್ ಕಂಪ್ನಿ ಯಾವುದದು ಇದನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ ಯಾಕೆ ತಿಳ್ಕೋಬೇಕಾಗಿದೆ ಅಂತಂದರೆ ಇದು ಅದಾನಿ ಆಸ್ತಿ ಮೌಲ್ಯ ಕರ್ಗೋಗಿರೋದು ಅಷ್ಟೇ ಅಲ್ಲ ಇದು ಯಾಕೆ ಅಂತಂದರೆ ಇದು ನಮ್ಮೆಲ್ಲರ ಬದುಕಿನ ಮೇಲೂ ಪರಿಣಾಮ ಬೀರುವಂಥ ಘಟನೆ ಪರಿಣಾಮ ಬೀರುವಂಥ ವಿಷಯಗಳು ಈ ಇಡೀ ಸ್ಟೋರಿನಲ್ಲಿದೆ ಹಾಗಾಗಿ ನಾವೆಲ್ಲ ಇದನ್ನ ತಿಳ್ಕೊಬೇಕಾಗಿದೆ ಇದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಇಂಡನ್ಬರ್ಗ್ ಕಂಪ್ನಿ ಯಾವುದು ಈ ಕಂಪ್ನಿ ಯಾಕೆ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನ ಪಬ್ಲಿಷ್ ಮಾಡ್ತು ಏನು ಮಾಡ್ತಾಯಿದೆ ಈ ಕಂಪ್ನಿ ಅಂತ ತಿಳ್ಕೊಳ್ಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಯಾಕೆ ಅಂತಂದರೆ ಈ ಇಂಡನ್ಬರ್ಗ್ ಕಂಪ್ನಿ ಅಮೇರಿಕನ್ ಕಂಪ್ನಿ ಇಲ್ಲಿ ಬಂದು ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ವರದಿ ರಿಲೀಸ್ ಮಾಡಿದ ತಕ್ಷಣ ಇಷ್ಟು ಅಲ್ಲೋಲ ಕಲ್ಲೋಲಾಗಿದೆ ಅಂತಂದರೆ ಈ ಇಂಡನ್ಬರ್ಗ್ ಕಂಪ್ನಿ ಯಾವುದು ಅದರ ಕೆಲಸ ಏನು ಅದನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕಾಗಿದೆ ಈಗ ಇಂಡನ್ಬರ್ಗ್ ಕಂಪ್ನಿ ಮೇಲೆ ಮೊದಲಿಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ ಈ ಇಂಡನ್ಬರ್ಗ್ ಕಂಪ್ನಿ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು ನೆಥನ್ ಆ್ಯಂಡರ್ಸನ್ ಅಂತ ಈತ ಮೊದಲಿಗೆ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದ ಆಮೇಲೆ ಫಿನಾನ್ಷಿಯಲ್ ಅನಲಿಸ್ಟ್ ಆದ ಈ ಫಿನಾನ್ಷಿಯಲ್ ಅನಲಿಸ್ಟ್ ಅಂತಂದರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೇನು ವ್ಯವಹಾರಗಳು ನಡೀತವೋ ಅದನ್ನೆಲ್ಲ ಅನಲೈಸ್ ಮಾಡುವಂಥದ್ದು ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಯಾಕೆ ಯಾವುದೋ ಒಂದು ಕಂಪ್ನಿಯ ಶೇರು ತುಂಬ ಮೇಲಕ್ಕೆ ಹೋಗ್ತಾ ಇದೆ ಇನ್ಯಾವುದೋ ಕಂಪ್ನಿಯ ಶೇರು ಯಾಕೆ ಇಳಿತಾ ಇದೆ ಒಟ್ಟಾರೆಯಾಗಿ ಬಿಸ್ನೆಸ್ ಅನಾಲಿಸಿಸ್ ಮಾಡುವಂಥ ಎಕ್ಸ್ಪರ್ಟ್ ಈತ ಈತ ಈ ಕಂಪ್ನಿನ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಹುಟ್ಟಾಗ್ತಾ ಇವನು ಈ ಕಂಪ್ನಿಗೆ ಹಿಂಡನ್ಬರ್ಗ್ ಅಂತಲೇ ಯಾಕೆ ಹೆಸರಿಟ್ಟ ಅನ್ನೋದ್ರ ಹಿಂದೆನೂ ಕೂಡ ಒಂದು ಕತೆ ಇದೆ ಈ ಹಿಂಡನ್ಬರ್ಗ್ ಏನು ಅಂತಂದ್ರೆ ನೈನ್ಟೀನ್ ತರ್ಟೀಸ್ ಅಲ್ಲಿ ಇದ್ದಂತ ಅತಿ ದೊಡ್ಡದಾದ ಏರ್ ಬಸ್ನ ಹೆಸರು ಹಿಂಡನ್ಬರ್ಗ್ ಅಂತ ಇದು ಆಗಿನ ಕಾಲದಲ್ಲಿ ನೈನ್ಟೀನ್ ಥರ್ಟೀಸ್ ನೈನ್ಟೀನ್ ಫಾರ್ಟೀಸ್ ಇದರಲ್ಲಿ ಅತಿ ದೊಡ್ಡದಾದ ಏರ್ ಬಸ್ ಅಂದ್ರೆ ಹಿಂಡನ್ಬರ್ಗ್ ಅದನ್ನ ಏರ್ ಶಿಪ್ ಅಂತಾನು ಕರಿತಾ ಇದ್ರು ಎಲ್ಲ ಏರ್ ಬಸ್ಗಳಲ್ಲೂ ಇದೇ ದೊಡ್ಡದಾಗಿದ್ದಕ್ಕೆ ಇದನ್ನ ಏರ್ ಟೈಟಾನಿಕ್ ಅಂತಲೂ ಕರಿತಾ ಇದ್ರು ಟೈಟಾನಿಕ್ ಹಡಗಿಗೆ ಹೋಲಿಕೆ ಮಾಡಿ ಇದನ್ನ ಏರ್ ಟೈಟಾನಿಕ್ ಅಂತಾನೂ ಕರಿತಾ ಇದ್ರು ಇಂಥ ಹಿಂಡನ್ಬರ್ಗ್ ಏರ್ ಶಿಪ್ಪು ಒಮ್ಮೆ ಒಂದು ಫೈರ್ ಆಕ್ಸಿಡೆಂಟ್ ಸಿಲುಕಿ ಕಂಪ್ಲೀಟ್ ಆಗುತ್ತೆ ಪತನ ಆಗೋಗುತ್ತೆ ಆ ಪತನ ಆಗುವ ಕ್ಷಣಗಳ ಫೋಟೋಗಳು ಕೂಡ ಇವತ್ತಿಗೂ ಲಭ್ಯ ಇವೆ ನೀವು ಅದನ್ನು ನೋಡಬಹುದು ಈ ಹಿಂಡನ್ಬರ್ಗ್ ಏರ್ಶಿಪ್ ಯಾವಾಗ ಪತನ ಆಯಿತೋ ಅಂತ ಟೈಮ್ನಲ್ಲಿ ಅದರೊಳಗಡೆ ಇದ್ದಂತ ಮೂವತ್ತೈದು ಜನ ಕೂಡ ತಮ್ಮ ಪ್ರಾಣ ಕಳ್ಕೊಳ್ತಾರೆ ಆಗಿನ ಕಾಲಕ್ಕೆ ಇದು ಅತಿ ದೊಡ್ಡದಾದ ಡಿಸಾಸ್ಟರ್ ಅಂತ ಬಹಳ ಎಲ್ಲ ಕಡೆ ಹೆಸರು ಮಾಡುತ್ತೆ ಆ ಒಂದು ಆಕ್ಸಿಡೆಂಟ್ ನೆಥಾನ್ ಆಂಡರ್ಸನ್ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಕರೀತಾನೆ ಅದೇ ರೀತಿಯ ಅದಕ್ಕಿಂತ ದೊಡ್ಡದಾದ ಪರಿಣಾಮ ಬೀರ್ ಬೀರ್ತಕ್ಕಂತಹ ಹಲವಾರು ಮ್ಯಾನ್ ಮೇಡ್ ಡಿಸಾಸ್ಟರ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ ಅದನ್ನು ಪತ್ತೆ ಹಚ್ಚೋದು ಅದನ್ನು ಎಕ್ಸ್ಪೋಸ್ ಮಾಡೋದು ನನ್ನ ಕೆಲಸ ಹಾಗಾಗಿ ಈ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಈ ಕಂಪ್ನಿಯಸನ್ನು ಹಿಂಡನ್ಬರ್ಗ್ ಅಂತ ಇಟ್ಟಿದ್ದೀನಿ ಅಂತ ನೆಥಾನ್ ಆಂಡರ್ಸನ್ನು ತನ್ನ ವೆಬ್ಸೈಟಲ್ಲಿ ಹೇಳ್ಕೊಂಡಿದ್ದಾನೆ ಸೊ ಹಾಗಾಗಿ ಹಿಂಡನ್ಬರ್ಗನ್ನು ಹೆಸರು ಬಂದಿದ್ದು ಈ ಹಿಂಡನ್ಬರ್ಗ್ ಕಂಪ್ನಿ ಶುರುವಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಮಾಡಿದ್ದು ನೆಥಾನ್ ಆ್ಯಂಡರ್ಸನ್ ಆತ ಒಬ್ಬ ಫಿನಾನ್ಷಿಯಲ್ ಅಸ್ ಅನಲಿಸ್ಟು ಅದಕ್ಕಿಂತ ಮೊದಲು ಆತ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದವನು ಆದರೆ ಅವನಿಗೆ ಒಂದು ಅನಾಲಿಸಿಸ್ ಮಾಡೋ ಶಕ್ತಿ ಇತ್ತು ಈ ಏರಿಯಾ ಬಗ್ಗೆ ಈ ಫಿನಾನ್ಸ್ ಫೀಲ್ಡ್ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ಅದನ್ನು ಶುರು ಮಾಡ್ದ ಹಾಗಿದ್ರೆ ಈ ಹಿಂಡನ್ಬರ್ಗ್ ಕಂಪ್ನಿ ಏನು ಕೆಲಸ ಮಾಡುತ್ತೆ ಏನಿದ್ರು ಬಿಸ್ನೆಸ್ಸು ಈ ಹಿಂಡನ್ಬರ್ಗ್ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ ಯಾವುದಾದ್ರೂ ಕಂಪ್ನಿ ಯಾವುದೇ ದೇಶದ್ದಾಗಿರಲಿ ಅದು ತನ್ನ ಬಿಸ್ನೆಸ್ ಮಾಡುವಾಗ ಏನಾದರೂ ವಂಚನೆಯ ಮೂಲಕ ತನ್ನ ಬಿಸ್ನೆಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ಅದು ಸ್ಟಾಕ್ ಮಾರ್ಕೆಟ್ ಮ್ಯಾ ಮ್ಯಾನಿಪ್ಯುಲೇಷನ್ ಆಗಿರ್ಬೋದು ಅಥವಾ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಅಂದರೆ ತಾನು ಯಾವ ದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇರತ್ತೋ ಆ ದೇಶದಲ್ಲಿ ಸಂಪಾದನೆ ಮಾಡಿದ ಹಣವನ್ನು ಟ್ಯಾಕ್ಸ್ ಕಟ್ಟದೆ ಆ ಹಣವನ್ನು ಇನ್ನೊಂದು ದೇಶಕ್ಕೆ ವರ್ಗಾಯಿಸಿ ಟ್ಯಾಕ್ಸ್ ಎವೇಷನ್ ಮಾಡೋದಾಗಿರ್ಬಹುದು ಅಥವಾ ಹಲವಾರು ಕೃತಕ ದಾರಿಗಳ ಮೂಲಕ ವಂಚನೆಯ ದಾರಿಗಳ ಮೂಲಕ ತನ್ನ ಕಂಪನಿಯ ಶೇರ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಇದರಿಂದ ಒಟ್ಟಾರೆ ಆಸ್ತಿ ಮೌಲ್ಯ ಜಾಸ್ತಿ ತೋರಿಸ್ಕೊಂಡು ಅದರ ಬೇಸಿಸ್ ಮೇಲೆ ಅದೇ ದೇಶದ ಬ್ಯಾಂಕ್ಗಳಿಂದ ಲೋನ್ ತೊಗೊಳೋದಿರ್ಬೋದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಕಂಪ್ನಿ ಈ ರೀತಿ ವಂಚನೆಯ ದಾರಿಗಳನ್ನು ಹಿಡಿದು ತನ್ನ ಆಸ್ತಿ ಮೌಲ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ತನ್ನ ಬಿಸ್ನೆಸ್ನ ಫಾಸ್ಟಾಗಿ ಬೆಳೆಸ್ಕೊಳ್ತಾ ಇದ್ದರೆ ಈ ಹಿಂಡನ್ಬರ್ಗ್ ಏನು ಮಾಡುತ್ತೆ ಅಂಥ ಕಂಪ್ನಿಗಳನ್ನ ಪತ್ತೆ ಹಚ್ಚಿ ಆ ಕಂಪ್ನಿ ಏನೇನು ವಂಚನೆ ಮಾಡಿದೆ ಯಾಕೆ ಈ ಕಂಪ್ನಿ ಇಷ್ಟು ಫಾಸ್ಟಾಗಿ ಗ್ರೋ ಆಗ್ತಿದೆ ಇಷ್ಟು ಫಾಸ್ಟಾಗಿ ಗ್ರೋ ಆಗ್ತಿರೋದು ಸರಿಯಾದ ದಾರಿಯಲ್ಲಿ ಗ್ರೋ ಆಗ್ತಾ ಇದೆಯಾ ಅಥವಾ ವಂಚನೆಗಳ ದಾರಿಯಲ್ಲಿ ಗ್ರೋ ಇದೆಯಾ ಅನ್ನೋದನ್ನು ರಿಸರ್ಚ್ ಮಾಡಿ ಆ ಕಂಪ್ನಿ ಇಂತಿಂಥ ವಂಚನೆ ಇದೆ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಮಾಡ್ತಾಯಿದೆ ಮನಿ ಲ್ಯಾಂಡ್ರಿಂಗ್ ಮಾಡ್ತಾಯಿದೆ ತಾನು ಯಾವ ದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನೋ ಆ ದೇಶಕ್ಕೆ ಟ್ಯಾಕ್ಸ್ನ ವಂಚನೆ ಇದೆ ಅನ್ನೋ ವಿಷಯಗಳನ್ನೆಲ್ಲ ವರದಿ ಮೂಲಕ ಪ್ರಚಾರ ಮಾಡಿ ಅಂತ ಕಂಪನಿಗಳನ್ನ ಎಕ್ಸ್ಪೋಸ್ ಮಾಡುತ್ತೆ ಇದು ಈ ಹಿಂಡನ್ಬರ್ಗ್ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಅಥವಾ ಇಂಡನ್ ಬರ್ಗ್ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಹಾಗಿದ್ರೆ ಈ ಹಿಂಡನ್ಬರ್ಗ್ ಕಂಪನಿಯ ವಿಶ್ವಾಸಾರ್ಹತೆ ಏನಿದೆ ಇದು ನಿಜವಾಗ್ಲೂ ತಾನೇನ್ ಹೇಳ್ತಾ ಇದೆಯೋ ವಂಚನೆ ಮಾಡ್ತಾ ಇರ್ತಕ್ಕಂಥ ಕಂಪ್ನಿಗಳನ್ನ ಎಕ್ಸ್ಪೋಸ್ ಮಾಡ್ತೀನಿ ಇದು ನನ್ನ ಬಿಸ್ನೆಸ್ ಇದು ನನ್ನ ಕೆಲಸ ಅಂತ ಇಂಡನ್ಬರ್ಗ್ ಕಂಪ್ನಿ ಏನ್ ಹೇಳ್ಕೊಳ್ತಾ ಇದೀಯೋ ತನ್ನ ವೆಬ್ಸೈಟ್ ನಲ್ಲಿ ನಿಜವಾಗಲೂ ಅದೇ ಕೆಲಸ ಮಾಡ್ತಾ ಇದೆಯಾ ಅದು ಅಷ್ಟು ಕ್ರೆಡಿಬಿಲಿಟಿ ಇದೆಯಾ ಈ ಕಂಪ್ನಿಗೆ ಅಂತ ನೋಡೋದಾದ್ರೆ ಈ ಇಂಡನ್ ಬರ್ಗ್ ಕಂಪ್ನಿ ಶುರುವಾದಾಗ್ಲಿಂದ ಇಲ್ಲಿ ತನಕ ಹತ್ತತ್ರ ನಲವತ್ತೈದು ಬೇರೆ ಬೇರೆ ಕಂಪ್ನಿಗಳನ್ನ ಎಕ್ಸ್ಪೋಸ್ ಮಾಡಿದೆ ನಲವತ್ತೈದು ಬೇರೆ ಬೇರೆ ಕಂಪ್ನಿಗಳ ಬಗ್ಗೆ ಸ್ಟಡಿ ಮಾಡಿ ಅವರು ಈ ಥರ ವಂಚನೆ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ ಇತ್ಯಾದಿ ಇತ್ಯಾದಿ ಅಂತ ಹೇಳಿ ಸ್ಟಡಿ ಮಾಡಿ ಆ ಕಂಪನಿಗಳ ಬಗ್ಗೆ ರಿಪೋರ್ಟ್ ರೆಡಿ ಮಾಡಿ ಆ ಕಂಪನಿಗಳ ವಂಚನೆಗಳನ್ನು ಎಕ್ಸ್ಪೋಸ್ ಮಾಡಿದೆ ಈಂಡನ್ಬರ್ಗ್ ಕಂಪನಿ ಯಾವಾಗ ಆ ಕಂಪನಿಗಳು ಮಾಡ್ತಾ ಇರ್ತಕ್ಕಂಥ ವಂಚನೆಯನ್ನು ಎಕ್ಸ್ಪೋಸ್ ಮಾಡಿದೆಯೋ ಈ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ರಿಪೋರ್ಟ್ ರಿಲೀಸ್ ಆದ ತಕ್ಷಣನೇ ರಿಲೀಸ್ ಆದ ಕೇವಲ ಮೂರು ತಿಂಗಳೊಳಗಡೆ ಆ ನಲವತ್ತೈದು ಕಂಪನಿಗಳಲ್ಲಿ ಹತ್ತತ್ರ ಮೂವತ್ತರಿಂದ ಮೂವತ್ತೆರಡು ಕಂಪನಿಗಳ ಶೇರ್ ವ್ಯಾಲ್ಯೂಗಳು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಬಿದ್ದೋಗಿವೆ ಅಂದರೆ ಈ ರಿಪೋರ್ಟ್ ಮಾಡಿದ್ದಿದ್ದು ಸರಿಯಾಗಿದ್ದ ಕಾರಣಕ್ಕೆ ಜನರಿಗೆ ಮತ್ತೆ ಮ್ಯೂಚುವಲ್ ಫಂಡ್ ಕಂಪನಿಯವರಿಗೆ ಶೇರ್ ಮಾರ್ಕೆಟ್ನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ರು ಅಂಥವ್ರಿಗೆ ಎಸ್ ಈ ಕಂಪ್ನಿ ನಿಜವಾಗ್ಲೂ ವಂಚನೆ ಮಾಡ್ತಾ ಇತ್ತು ಈ ಕಂಪನಿ ಏನು ಶೇರ್ ವ್ಯಾಲ್ಯೂ ಇದೆಯೋ ಅದು ನಿಜವಾದ ಶೇರ್ ವ್ಯಾಲ್ಯೂ ಅಲ್ಲ ಅದು ಕೃತಕವಾಗಿ ಹೆಚ್ಚಿಸಲ್ಪಟ್ಟಿರುವ ಶೇರ್ ವ್ಯಾಲ್ಯೂ ಅಂತ ಈ ವರದಿಯ ಮೂಲಕ ಯಾವಾಗ ಗೊತ್ತಾಯಿತೋ ಆವಾಗ ಅಂಥ ಕಂಪನಿಗಳ ಶೇರ್ ವ್ಯಾಲ್ಯೂಗಳು ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಬಿದ್ದೋಗಿದೆ ಅದರ ಅರ್ಥ ಏನು ಇಂಡನ್ಬರ್ಗ್ ಕಂಪನಿ ತಾನು ಮಾಡ್ತಾ ಇದೆಯೋ ಅದರಲ್ಲಿ ಸೆವೆಂಟಿ ಫೈ ಪರ್ಸೆಂಟ್ ಸಕ್ಸಸ್ ರೇಟನ್ನು ಹೊಂದಿದೆ ನಲ್ಲಿ ಶೇರ್ ಮಾರ್ಕೆಟ್ ವ್ಯವಹಾರದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಅಂದರೆ ಅದು ಹ್ಯೂಜ್ ಸಕ್ಸಸ್ ರೇಟ್ ಅಂತ ಅಂದರೆ ಇಂಡನ್ಬರ್ಗ್ ಕಂಪನಿ ತಾನು ಯಾವ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ವರದಿನ ರಿಲೀಸ್ ಮಾಡಿದೆಯೋ ವರದಿ ಬಹುತೇಕ ಸರಿಯಾಗಿದೆ ಅಂತ ಹಾಗಾಗಿ ಈ ಹಿಂಡನ್ಬರ್ಗ್ ಕಂಪ್ನಿಗೆ ತನ್ನದೇ ಆದ ವಿಶ್ವಾಸಾರ್ಹತೆ ಇದೆ ಕ್ರೆಡಿಬಿಲಿಟಿ ಇದೆ ಇದಕ್ಕೊಂದು ಸ್ಟ್ರೈಕಿಂಗ್ ಉದಾಹರಣೆ ಅಂತಂದರೆ ಅಮೆರಿಕದ ನಿಕೋಲಾ ಅನ್ನೋ ಎಲೆಕ್ಟ್ರಿಕ್ ವೆಹಿಕಲ್ನ ಮಾಡೋವಂಥ ಕಂಪ್ನಿ ಈ ಕಂಪ್ನಿನೂ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಮೂಲಕ ಮನಿ ಲಾಂಡ್ರಿಂಗ್ ಮೂಲಕ ತನ್ನ ಶೇರ್ ವ್ಯಾಲ್ಯೂವನ್ನು ತನ್ನ ಕಂಪನಿಯ ಶೇರ್ ಬೆಲೆಗಳನ್ನ ಅತ್ಯಂತ ಹೆಚ್ಚಿಗೆ ಹೆಚ್ಚಿಸ್ಕೊಂಡಿತ್ತು ಅದನ್ನು ಈ ಹಿಂಡೆನ್ಬರ್ಗ್ ಕಂಪನಿ ಎಕ್ಸ್ಪೋಸ್ ಮಾಡಿದಾಗ ಎಕ್ಸ್ಪೋಸ್ ಮಾಡಿದ ಮೂರೇ ತಿಂಗಳಲ್ಲಿ ನಿಕೋಲಾ ಕಂಪನಿಯ ಒಟ್ಟು ಆಸ್ತಿಯ ಮೌಲ್ಯ ನಾಲ್ಕು ಬಿಲಿಯನ್ ಡಾಲರ್ ಇದ್ದಿದ್ದು ಕೇವಲ ಮೂರು ತಿಂಗಳಲ್ಲಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಗೆ ಇಳಿದೋಯ್ತು ಅಂದರೆ ಮೂವತ್ತ್ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಹತ್ತತ್ರ ಮೂರು ಲಕ್ಷ ಕೋಟಿಯಷ್ಟು ಅವರ ಆಸ್ತಿ ಇದ್ದಿದ್ದು ಆಸ್ತಿಯ ಮೌಲ್ಯ ಇದ್ದಿದ್ದು ಕೇವಲ ಮೂರು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗೆ ಹತ್ತು ಪಟ್ಟು ಅವರ ಆಸ್ತಿಯ ಮೌಲ್ಯ ಕಡಿಮೆ ಆಗೋಯಿತು ಕಡೆಗೆ ತನಿಖೆ ನಡೆದು ಆ ವಿಷಯದ ಬಗ್ಗೆ ಮಿಲ್ಟನ್ ತಪ್ಪಿತಸ್ಥ ಅಂತಾಗಿ ಅವನಿಗೆ ಶಿಕ್ಷೆ ಕೂಡ ಆಯಿತು ಇದು ಈ ಇಂಡನ್ಬರ್ಗ್ ಕಂಪನಿಯ ಕ್ರೆಡಿಬಿಲಿಟಿ ಮತ್ತೆ ವಿಶ್ವಾಸಾರ್ಹತೆ ಹಾಗಾಗಿ ನಾವು ಇಡೀ ಈ ಡಾಟಾವನ್ನು ನೋಡಿದಾಗ ನಾವು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಎಸ್ ಇಂಡನ್ಬರ್ಗ್ ಕಂಪನಿ ತಾನು ಮಾಡ್ತಾ ಇರೋ ಬಿಸ್ನೆಸ್ ತನ್ನದೇ ಆದ ವಿಶ್ವಾಸಾರ್ಹತೆಯನ್ನು ಪ್ರಪಂಚದಾದ್ಯಂತ ಒಂದಿದೆ ಅಂತೇಳಿ ಹಾಗಿದ್ರೆ ಈ ಹಿಂಡನ್ಬರ್ಗ್ ಕಂಪನಿಯ ಸಂಪಾದನೆ ಮಾರ್ಗ ಏನು ಈ ಹಿಂಡನ್ಬರ್ಗ್ ಕಂಪನಿ ಹಲವಾರು ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡುತ್ತೆ ಅವರು ತಪ್ಪು ಮಾಡ್ತಾ ಇದ್ರೆ ವಂಚನೆ ಮಾಡ್ತಾ ಇದ್ರೆ ಅದನ್ನ ಒಂದು ವರ್ಷ ಎರಡು ವರ್ಷ ಎಷ್ಟು ಟೈಮ್ ಬೇಕೋ ಅಷ್ಟನ್ನ ಡೀಪಾಗಿ ರಿಸರ್ಚ್ ಮಾಡಿ ಆ ಕಂಪ್ನಿಗಳನ್ನ ಎಕ್ಸ್ಪೋಸ್ ಮಾಡುತ್ತೆ ಅದ್ರ ಬಗ್ಗೆ ವರದಿನ ರಿಲೀಸ್ ಮಾಡೋದ್ರ ಮೂಲಕ ಅದರಿಂದ ಸಮಾಜದ ಎದುರಿಗೆ ಒಂದು ದೇಶದ ಎದುರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳ ಮುಖವಾಡವನ್ನು ಬಯಲು ಮಾಡುತ್ತೆ ಆದರೆ ಈ ಒಂದು ಕೆಲಸದಲ್ಲಿ ಇಂಡಿಯನ್ ಬರ್ಕ್ ಕಂಪ್ನಿಗೆ ಸಂಪಾದನೆ ಹೇಗಿದೆ ಯಾಕೆಂದರೆ ಯಾವುದೇ ಒಂದು ಅಂದರೆ ಅದಕ್ಕೆ ಅದು ಸಂಪಾದನೆ ಇರಬೇಕಲ್ವಾ ಇಂಡಿಯನ್ ಬರ್ಗ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಯಾವ ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡಿ ಎಕ್ಸ್ಪೋಸ್ ಮಾಡುತ್ತೋ ಆ ಕಂಪನಿಗಳ ಶೇರ್ಗಳನ್ನ ಶಾರ್ಟ್ ಸೆಲ್ ಮಾಡಿ ತನ್ನ ಸಂಪಾದನೆಯನ್ನು ಮಾಡಿಕೊಳ್ತಾರೆ ಅದನ್ನು ಅವರು ತಮ್ಮ ವೆಬ್ಸೈಟಲ್ಲೂ ಹೇಳ್ಕೊಂಡಿದ್ದಾರೆ ಹಾಗಾದರೆ ಈ ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು ಇದನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ ಈಗ ಉದಾಹರಣೆಗೆ ನಾನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ವ್ಯವಹಾರ ಮಾಡ್ತಾ ಇರ್ತೀನಿ ಶೇರ್ಗಳನ್ನ ತಗೊಳ್ಳೋದು ಮಾರೋದು ಈ ಥರ ಮಾಡ್ತಾ ಇರ್ತೀನಿ ನನಗೆ ಗೊತ್ತಾಗುತ್ತೆ ಯಾವುದೋ ಒಂದು ಕಂಪ್ನಿ ಶೇರ್ ವ್ಯಾಲ್ಯೂ ನೂರು ರೂಪಾಯಿ ಇದೆ ಇವತ್ತು ಇದು ಇನ್ನು ಕೆಲವೇ ಸಮಯದಲ್ಲಿ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಸಮಯದಲ್ಲಿ ಈ ಶೇರ್ ವ್ಯಾಲ್ಯೂ ನೂರು ರೂಪಾಯಿ ಇರೋದು ಐವತ್ತು ರೂಪಾಯಿಗೆ ಬಿದ್ದೋಗುತ್ತೆ ಅಂತ ಗೊತ್ತಾಗುತ್ತೆ ಅದು ನನಗೆ ಯಾವ ಮೂಲದಿಂದ ನಾನು ಗೊತ್ತಾಗ್ಬೋದು ಅಥವಾ ನನ್ನದೇ ಅನಾಲಿಸಿಸಿಂದ ಗೊತ್ತಾಗ್ಬೋದು ನಾನು ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ತೀನಿ ಸೊ ಈ ಕಾರಣಕ್ಕೋಸ್ಕರ ಇನ್ನು ಕೆಲವೇ ದಿನಗಳಲ್ಲಿ ನೂರು ರೂಪಾಯಿ ಇರೋದು ಐವತ್ತು ರೂಪಾಯಿಗೆ ಬಿದೋಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ ಆಗ ನಾನೇನು ಮಾಡ್ತೀನಿ ಬ್ರೋಕರ್ ಹತ್ರವಾಗಿ ಆ ಕಂಪ್ನಿದು ಶೇರ್ ವ್ಯಾಲ್ಯೂ ಒಂದು ಷೇರಿಗೆ ನೂರು ರೂಪಾಯಿ ಇರುತ್ತೆ ನಾನೊಬ್ಬ ಬ್ರೋಕರ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನನಗೆ ಪರಿಚಯ ಇರ್ತಕ್ಕಂಥ ಬ್ರೋಕರ್ ಹತ್ರವಾಗಿ ಈ ಕಂಪ್ನಿದು ಒಂದ್ ಸಾವಿರ ಶೇರ್ಗಳನ್ನ ಸಾಲವಾಗಿ ಕೊಡುವಂತ ಇಸ್ಕೊಳ್ತೀನಿ ಬಾರೋ ಮಾಡ್ತೀನಿ ಬಾರೋ ಮಾಡಿ ಏನ್ ಮಾಡ್ತೀನಿ ಆ ಬಾರೋ ಮಾಡಿದಂತ ಸಾವಿರ ಶೇರ್ಗಳನ್ನ ನಾನು ಮಾರ್ಕೆಟ್ ನಲ್ಲಿ ನೂರು ರೂಪಾಯಿ ಇರುತ್ತಲ್ಲ ಒಂದ್ ಷೇರಿಗೆ ಬೆಲೆ ಹೇಗಿದ್ರು ಮಾರ್ಕೆಟ್ ನಲ್ಲಿ ನೂರು ರೂಪಾಯಿ ಹಂಗೆ ಆ ಶೇರ್ಗಳನ್ನ ಮಾರ್ತೀನಿ ಮಾರಿದಾಗ ನಂಗೆ ಎಷ್ಟು ಬರುತ್ತೆ ಒಂದ್ ಸಾವಿರ ಶೇರ್ಗೆ ನೂರು ರೂಪಾಯಿ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಅದಾದ್ಮೇಲೆ ನಾನು ಅನ್ಕೊಂಡಿರೋ ಹಾಗೆ ಕೆಲವೇ ದಿನಗಳಲ್ಲಿ ನೂರು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಬಿದ್ದೋಗುತ್ತೆ ಆ ಶೇರ್ಗಳ ಬೆಲೆ ಐವತ್ತು ರೂಪಾಯಿ ಬಿದೋದಾಗ ಏನು ಮಾಡ್ತೀನಿ ಮಾರ್ಕೆಟ್ ಅಲ್ಲಿ ಸಾವಿರ ಶೇರ್ಗಳನ್ನ ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ವಾಪಸ್ ಪರ್ಚೇಸ್ ಮಾಡಿ ನಾನು ಆ ಶೇರ್ಗಳು ತೊಗೊಂಡೋಗಿ ಬ್ರೋಕರ್ಗೆ ನೋಡಪ್ಪ ನಿನ್ನ ಹತ್ರ ಸಾವಿರ ಶೇರ್ ಇಸ್ಕೊಂಡಿದ್ದೆ ಸಾಲ ಅಂತೇಳಿ ಈಗ ವಾಪಸ್ ಕೊಡ್ತಾ ಇದ್ದೀನಿ ತಗೋ ಅಂತ ಹೇಳಿ ಕೊಡ್ತೀನಿ ನನ್ಗಾಗಿದ್ದ ಲಾಭ ಎಷ್ಟು ಸಾವಿರ ಶೇರು ನೂರು ರೂಪಾಯಿ ಹೆಂಗೆ ಮಾರಿದ್ದೆ ನಾನು ಒಂದು ಲಕ್ಷ ರೂಪಾಯಿ ಬಂದಿತ್ತು ಪುನಃ ಅದೇ ಸಾವಿರ ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಯಾವಾಗ ಐವತ್ತು ರೂಪಾಯಿ ಆಗಿದ್ದಾಗ ಖರ್ಚು ಮಾಡಿದ ಐವತ್ತು ಸಾವಿರ ಮಾತ್ರ ನನಗಾಗಿದ್ದ ಲಾಭ ಐವತ್ತು ಸಾವಿರ ರೂಪಾಯಿ ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ನ ಕಮಿಷನ್ ಅಂತ ಬ್ರೋಕರಿಗೆ ಕೊಡ್ತೀನಿ ಇದನ್ನು ಶೇರ್ ಮಾರ್ಕೆಟ್ ಶಾರ್ಟ್ ಸೇಲಿಂಗ್ ಅಂತ ಕರೀತಾರೆ ಸೊ ಶಾರ್ಟ್ ಸೇಲಿಂಗ್ ಮಾಡುವಾಗ ಯಾವಾಗ ಲಾಭ ಆಗುತ್ತೆ ನಾವು ಅಂದ್ಕೊಂಡಂಗೆ ಆ ಶೇರು ನಾವು ಅನ್ಕೊಂಡಂಗೆ ಆ ಶೇರಿನ ಬೆಲೆ ಬಿದ್ದೋದ್ರೆ ಮಾತ್ರ ನಮಗೆ ಲಾಭ ಆಗುತ್ತೆ ಅಕಸ್ಮಾತ್ ನಾವು ಬಾರೋ ಮಾಡಿದ ಮೇಲೆ ಬಾರೋ ಮಾಡಿ ಮಾರಿದ ಮೇಲೆ ಆ ಶೇರ್ನ ಅಕಸ್ಮಾತ್ ಶೇರ್ ಬೆಲೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ವಿರುದ್ಧವಾಗಿ ಏನಾದರೂ ಶೇರ್ ಬೆಲೆ ಜಾಸ್ತಿ ಆಗಿಬಿಟ್ರೆ ಆಗ ನಮಗೆ ಲಾಸ್ ಆಗುತ್ತೆ ಸೊ ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ ಈ ಥರ ಶಾರ್ಟ್ ಸೆಲ್ಲಿಂಗ್ ಮಾಡಲಿಕ್ಕೆ ನಮ್ಮ ದೇಶದಲ್ಲೂ ಸೆಬಿಯ ನಿಯಮಗಳಲ್ಲೂ ಅನುಮತಿ ಇದೆ ಮತ್ತು ಹಲವಾರು ದೇಶಗಳಲ್ಲಿ ಈ ಥರ ಶಾರ್ಟ್ ಸೆಲ್ಲಿಂಗ್ ಮಾಡಲಿಕ್ಕೆ ಲೀಗಲ್ ಪರ್ಮಿಷನ್ ಇದೆ ಸೊ ಹಲವಾರು ಜನ ಈ ಥರ ತಮ್ಮದೇ ಆದ ಕೆಪಾಸಿಟಿನಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಹಣ ಮಾಡ್ಕೊಳ್ತಾರೆ ಅದರಲ್ಲಿ ಈ ಇಂಡನ್ಬರ್ಗ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಇದೇ ರೀತಿ ಶಾರ್ಟ್ ಸೆಲ್ಲಿಂಗ್ ಮಾಡುತ್ತೆ ಏನು ಮಾಡುತ್ತೆ ಇಂಡನ್ಬರ್ಗ್ ಕಂಪ್ನಿ ಯಾವುದೋ ಒಂದು ಬೇರೆ ಕಂಪನಿಯ ಮೇಲೆ ಆ ಕಂಪನಿ ವಂಚನೆಯ ದಾರಿಗಳ ಮೂಲಕ ತನ್ನ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡಿದೆ ಅಂತ ಸ್ಟಡಿ ಮಾಡುತ್ತೆ ರಿಸರ್ಚ್ ಮಾಡುತ್ತೆ ರಿಸರ್ಚ್ ಮಾಡಿದಾಗ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹೌದು ಈ ಕಂಪ್ನಿ ವಂಚನೆಯ ದಾರಿಗಳ ಮೂಲಕ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡಿದೆ ಅಂತ ಅಂಥ ಕಂಪ್ನಿ ಮೇಲೆ ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡಿದ್ಮೇಲೆ ರಿಪೋರ್ಟ್ನ ರಿಲೀಸ್ ಮಾಡೋಕ್ಕೂ ಮೊದಲು ಆ ಕಂಪ್ನಿಯ ಶೇರ್ಗಳನ್ನ ಶಾರ್ಟ್ ಮಾಡುತ್ತೆ ಯಾವುದು ಇಂಡನ್ಬರ್ಗ್ ಕಂಪ್ನಿ ಅದಾದಮೇಲೆ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ ಸೊ ನ್ಯಾಚುರಲಿ ರಿಪೋರ್ಟ್ನ ರಿಲೀಸ್ ಮಾಡಿದಾಗ ಆ ಕಂಪ್ನಿ ಶೇರ್ ವ್ಯಾಲ್ಯೂ ಬೀಳುತ್ತೆ ಆ ಟೈಮ್ನಲ್ಲಿ ಪರ್ಚೇಸ್ ಮಾಡಿ ವಾಪಸ್ಸು ಬ್ರೋಕರಿಗೆ ಕೊಟ್ಟು ಈ ರೀತಿ ಇಂಡನ್ಬರ್ಗ್ ಕಂಪ್ನಿಯವರು ಹಣ ಸಂಪಾದನೆ ಮಾಡ್ಕೊಳ್ತಾರೆ ಆದರೆ ಅವರು ಮಾಡುವಾಗ ನಾನು ನಿಮಗೆ ಕೊಟ್ಟು ಉದಾಹರಣೆ ಸಾವಿರ ಶೇರ್ಗಳು ಒಂದು ಒಂದು ಶೇರಿಗೆ ನೂರು ರೂಪಾಯಿ ಅಂತ ಬಟ್ ಇಂಡನ್ಬರ್ಗ್ ಕಂಪ್ನಿಯವರು ಈ ಥರ ಶಾರ್ಟ್ ಸೆಲ್ಲಿಂಗ್ ಮಾಡುವಾಗ ಕೋಟ್ಯಾಂತರ ರೂಪಾಯಿ ಲೆಕ್ಕದಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಪ್ರತಿಯೊಂದು ಕಂಪ್ನಿ ಮೇಲೆ ಶಾರ್ಟ್ ಸೆಲ್ಲಿಂಗ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿಗಳನ್ನ ಸಂಪಾದನೆ ಮಾಡ್ಕೊಳ್ತಾರೆ ಇದು ಅವರ ಸಂಪಾದನೆಯ ದಾರಿ ಇದನ್ನು ಅವರು ವೆಬ್ಸೈಟಲ್ಲಿ ಕೂಡ ಅವ್ರದೇ ವೆಬ್ಸೈಟಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ ಸೊ ಇದು ಹಿಂಡನ್ಬರ್ಗ್ ಕಂಪ್ನಿ ಇಂಡನ್ಬರ್ಗ್ ಕಂಪ್ನಿ ಯಾವಾಗ ಶುರುವಾಯಿತು ಯಾಕೆ ಆ ಥರ ಹೆಸರು ಬಂತು ಅದರ ಓನರ್ ಯಾರು ಮತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಕೆಲಸನ ಮತ್ತು ಆ ಕೆಲಸದಲ್ಲಿ ಅವ್ರ ಸಕ್ಸಸ್ ರೇಟ್ ಎಷ್ಟಿದೆ ಎಷ್ಟು ವಿಶ್ವಾಸಾರ್ಹತೆ ಇದೆ ಮತ್ತು ಅವರ ಸಂಪಾದನೆಯ ದಾರಿ ಯಾವುದು ಇಷ್ಟನ್ನು ನಾವು ಈಗ ತಿಳ್ಕೊಂಡ್ವಿ ಹಾಗಿದ್ಮೇಲೆ ಈ ಇಂಡನ್ಬರ್ಗ್ ಕಂಪನಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ರಿಪೋರ್ಟನ್ನು ರಿಲೀಸ್ ಮಾಡಿದಾಗ ಮೂರನೇ ಅತಿ ದೊಡ್ಡ ಶ್ರೀಮಂತ ಆಗಿದ್ದ ಅದಾನಿ ಇಷ್ಟೊಂದು ಇಪ್ಪತ್ತಕ್ಕಿಂತ ಕೆಳಗಡೆಯ ಸ್ಥಾನಕ್ಕೆ ಯಾಕೆ ಜಾರಿ ಹೋದ ಮತ್ತು ಅವನ ಆಸ್ತಿ ಮೌಲ್ಯ ಅಷ್ಟೊಂದು ಯಾಕೆ ಕರಗೋಯಿತು ಈ ಇಂಡನ್ಬರ್ಗ್ ಕಂಪನಿ ರಿಪೋರ್ಟಲ್ಲಿ ಏನಂತದ್ದಿತ್ತು ಇದನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ ಇದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ